ಶ್ರೀರಾಮ ಸಮರ್ಥ ನವೆಂಬರ್ 26 ಭಗವಂತನೊಂದಿಗೆ ನಮ್ಮ ಸಂಬಂಧ ಜೋಡಿಸಬೇಕು ಮುಖದಿಂದ ಭಗವಂತನ ನಾಮ ಬರದೇ ಇರುವುದಕ್ಕಿಂತಲೂ ಮೂಕರಾಗಿರುವುದು ಉತ್ತಮವಲ್ಲವೇ ನಮ್ಮ ದೃಷ್ಟಿಯು ಭಗವಂತನ ಮೂರ್ತಿಯನ್ನು ನೋಡದಿದ್ದರೆ ಆ ದೃಷ್ಟಿಯ ಉಪಯೋಗವೇನು ನಮ್ಮ ಕಿವಿಗಳು ಅವನ ಕೀರ್ತಿಯನ್ನು ಕೇಳದಿದ್ದರೆ ನಮ್ಮ ಕಿವಿಗಳ ಉಪಯೋಗವೇನು ಕಣ್ಣುಗಳಿಂದ ಭಗವಂತನ ಮೂರ್ತಿಯನ್ನು ನೋಡುವುದು ಮುಖದಿಂದ ಭಗವಂತನ ನಾಮಸ್ಮರಣೆ ಮಾಡುವುದು ಕಿವಿಗಳಿಂದ ಅವನ ಗುಣಾನುವಾದಗಳನ್ನು ಕೇಳುವುದೇ ನಿಜವಾದ ಅಭ್ಯಾಸವಾಗಿರುತ್ತದೆ ಭಗವಂತನ ಚರಿತ್ರೆಯನ್ನು ಏಕೆ ಕೇಳಬೇಕು ಅದರಂತೆ ನಡೆಯುವುದಕ್ಕಾಗಿ ಕೇಳಬೇಕು ಭಗವತ್ ಪ್ರಾಪ್ತಿಗಾಗಿ ಒಂದು ಸುಲಭ ಉಪಾಯವಿರುತ್ತದೆ ಭಗವಂತನೊಂದಿಗೆ ನಮ್ಮ ಸಂಬಂಧ ಜೋಡಿಸಬೇಕು ಯಾವುದಾದರೂ ಸಂಬಂಧ ಹಚ್ಚಿಕೊಳ್ಳಬೇಕು ಭಗವಂತನು ನನ್ನ ಸ್ವಾಮಿ ಇರುತ್ತಾನೆ ನಾನು ಅವನ ಸೇವಕನಿರುತ್ತೇನೆ ಅವನು ನನ್ನ ತಾಯಿ ನಾನು ಮಗು ಅವನು ತಂದೆ ನಾನು ಪುತ್ರ ಅವನು ಪತಿ ನಾನು ಪತ್ನಿ ಅವನು ಪುತ್ರ ನಾನು ತಾಯಿ ಅವನು ಸೂತ್ರಧಾರ ನಾನು ಗೊಂಬೆ ಎಂಬ ಮುಂತಾದ ಸಂಬಂಧಗಳನ್ನು ಹಚ್ಚಿಕೊಳ್ಳಬೇಕು ಮಗನನ್ನಾಗಿ ದತ್ತಕ್ಕೆ ತೆಗೆದುಕೊಂಡ ಮೇಲೆ ಅವನೊಡನೆ ಪುತ್ರ ಪ್ರೇಮವನ್ನು ಹಚ್ಚಿಕೊಳ್ಳುವುದಿಲ್ಲವೇ ಮದುವೆಯಾಗುವ ಮೊದಲು ಗಂಡನಾರು ಹೆಂಡತಿಯಾರು ಆದರೆ ಮದುವೆಯಾದ ಕೂಡಲೇ ಸಂಬಂಧ ಹಚ್ಚಿಕೊಳ್ಳುತ್ತಾನೆ ಅಂದರೆ ಸಹವಾಸದಿಂದ ಪ್ರೇಮ ಬೆಳೆಯುತ್ತದೆ ಪ್ರೇಮ ಮಾಡುವುದರಿಂದ ಪ್ರೇಮ ಬೆಳೆಯುತ್ತದೆ ಅದರಂತೆ ಭಗವಂತನ ವಿಷಯದಲ್ಲಿಯ ಪ್ರೇಮವನ್ನು ಯಾವುದಾದರೂ ಒಂದು ಸಂಬಂಧ ಹಚ್ಚಿಕೊಂಡು ಬೆಳೆಸಬೇಕು ಇಷ್ಟೇ ಅಲ್ಲದೆ ಅದು ಸ್ವಭಾವವೇ ಆಗಬೇಕು ಅಂದರೆ ಭಗವತ್ ಪ್ರಾಪ್ತಿಯು ಸುಲಭವಾಗಿ ಆಗುತ್ತದೆ ಹನುಮಂತನು ದಾಸ್ಯಭಕ್ತಿ ಮಾಡಿದನು ರಾಮನನ್ನು ತನ್ನ ಹೃದಯದಲ್ಲಿಯೇ ಇಟ್ಟುಕೊಂಡನು ಗುಹನಿಗೂ ರಾಮನ ವಿಷಯದಲ್ಲಿ ಅಂಥ ಪ್ರೇಮವೇ ಇತ್ತು ರಾವಣನು ಶತ್ರುವೆಂದು ಭರತನು ಅಣ್ಣನೆಂದು ಸೀತಾದೇವಿಯು ಗಂಡನೆಂದು ವಿಭೀಷಣನು ಮಿತ್ರನೆಂದು ಹನುಮಂತನು ಸ್ವಾಮಿಯೆಂದು ಭಗವಂತನನ್ನು ತಮ್ಮವನನ್ನಾಗಿ ಮಾಡಿಕೊಂಡರು ಯಾವ ಊರಿನಲ್ಲಿ ಮಾರುತಿ ಇರುವುದಿಲ್ಲವೋ ಆ ಊರಿನಲ್ಲಿ ಇರಲೇಬಾರದು ಮಾರುತಿಯು ಊರಲ್ಲಿಲ್ಲದಿದ್ದರೆ ಮನೆಯಲ್ಲಾದರೂ ಇಟ್ಟುಕೊಳ್ಳಬೇಕು ಮನೆಯಲ್ಲಿ ದೇವರ ಉಪಾಸನೆ ಮಾಡಬೇಕು ಮನೆಯು ಮಂದಿರದಂತೆ ಇರಬೇಕು ಫಲಾನ್ನವೆಂದರೆ ಎರಡನೆಯವರು ಸಂಪಾದಿಸಿದ ಅನ್ನ ನಾವು ಮನೆಯಲ್ಲಿ ಉಣ್ಣುವ ಅನ್ನವು ಕೂಡ ಪರಾನ್ನವೇ ಆಗಿರುತ್ತದೆ ಏಕೆಂದರೆ ಅನ್ನದಾತ ಭಗವಂತನೇ ಆಗಿರುತ್ತಾನೆ ನಾವು ಇದರ ಸ್ಮರಣೆ ಇಟ್ಟುಕೊಂಡು ಊಟ ಮಾಡಬೇಕು ನಾಲಿಗೆ ರುಚಿಗೆ ಬಲಿ ಬೀಳದೆ ಅವಶ್ಯವಿದ್ದಾಗ ಹಾಗೂ ಅವಶ್ಯವಿದ್ದಷ್ಟೇ ಉಣ್ಣುವುದಕ್ಕೆ ಸಾತ್ವಿಕ ಆಹಾರವೆನ್ನುತ್ತಾರೆ ಮುಖ್ಯವೆಂದರೆ ಪ್ರತಿಯೊಂದು ವಿಷಯದಲ್ಲಿಯೂ ಭಗವಂತನ ಸ್ಮರಣೆ ಇರಬೇಕು ಅದು ಕುಡಿಯುವುದು ತಿನ್ನುವುದು ಹಾಡುವುದು ಬಾರಿಸುವುದು ತಿರುಗುವುದು ಯಾವುದೇ ಆಗಿರಲಿ ಎಲ್ಲದರಲ್ಲಿಯೂ ಅವನ ಸ್ಮರಣೆ ಇರಬೇಕು ಗಾಯನದಲ್ಲಿ ನಿಶ್ಚಿತ ಸ್ವರದಲ್ಲಿಯೇ ಶಬ್ದೋಚ್ಚಾರಣೆ ಮಾಡಬೇಕಾಗುತ್ತದೆ ಅದರಲ್ಲಿ ಭಗವಂತನ ಸ್ಮರಣೆ ಉಳಿಯುವುದು ಕಠಿಣವಿರುತ್ತದೆ ಗಾಯನವು ಮನೋರಂಜನೆಗಾಗಿ ಇದ್ದರೂ ಭಗವಂತನನ್ನು ಅತ್ಯಂತ ಪ್ರೇಮದಿಂದ ಪ್ರಾರ್ಥಿಸಬೇಕು ಅದನ್ನು ಕೇಳಿ ಅವನ ಕಣ್ಣುಗಳಲ್ಲಿ ನೀರು ಬರಬೇಕು ರಾಮನು ನಮ್ಮ ಅವಶ್ಯಕತೆಗನುಸಾರ ಎಲ್ಲಿಯಾದರೂ ಕೊಡುತ್ತಾನೆ ಆದ್ದರಿಂದ ಭಗವಂತನು ಇಟ್ಟದ್ದರಲ್ಲಿ ಸಮಾಧಾನದಿಂದಿರಲು ಕಲಿಯಬೇಕು ಪ್ರಪಂಚದಲ್ಲಿ ದುಃಖದ ಪ್ರಸಂಗಗಳು ಬಂದರೆ ಮಾತ್ರ ರಾಮನ ಸ್ಮರಣೆಯಾಗುತ್ತದೆ ಆದರೆ ಅದರಂತೆ ನಾವು ಯಾವಾಗಲೂ ಸ್ಮರಣೆ ಮಾಡಬೇಕು ನಾವು ಭಗವಂತನ ಮೇಲೆ ಪೂರ್ಣ ಶ್ರದ್ಧೆಯನ್ನಿಡಬೇಕು ಅಂದರೆ ನಮ್ಮ ಚಿಂತೆಯು ಅವನಿಗೆ ಹತ್ತುತ್ತದೆ ಇಂದಿನ ಮುಖ್ಯ ವಿಚಾರ ಭಗವಂತನ ನಾಮದಲ್ಲಿದ್ದದ್ದಾದರೆ ಅವನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳಲು ಬೇರೆ ಏನೂ ಮಾಡಬೇಕಾಗುವ ಅವಶ್ಯಕತೆ ಇರುವುದಿಲ್ಲ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ